ಕೃಷಿ ಉತ್ಪಾದನೆ ಹಾಗೂ ಉತ್ಪಾದಕತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಕೃಷಿಕರು ಹೆಚ್ಚು ಹೆಚ್ಚು ರಸಗೊಬ್ಬರಗಳ ಮೇಲೆ ಅವಲಂಬಿತರಾಗುತ್ತಿದ್ದಾರೆ. ಗುಣಮಟ್ಟದ ರಸಗೊಬ್ಬರಗಳನ್ನು ಬಳಸಿದಾಗ ಮಾತ್ರ ನಿರೀಕ್ಷಿತ ಪರಿಣಾಮವನ್ನು ಕಾಣಲು ಸಾಧ್ಯ. ಈ ದುಬಾರಿ ಪರಿಕರಗಳನ್ನು ಖರೀದಿಸುವಾಗ ಕೃಷಿಕರು ಕೆಲವು ಪ್ರಮುಖ ಅಂಶಗಳನ್ನು ಗಮನಿಸಬೇಕಾಗುತ್ತದೆ. ಕೃಷಿಕರು ಹೆಚ್ಚು ಬಳಸುವ ರಸಗೊಬ್ಬರಗಳಲ್ಲಿ ಯೂರಿಯಾ ಪ್ರಮುಖವಾದುದಾಗಿದೆ. ಈ ಯೂರಿಯಾ ಗೊಬ್ಬರ ಸಣ್ಣ ಹರಳಿನ ಹಾಗೂ ದೊಡ್ಡ ಹರಳಿನ ರೂಪದಲ್ಲಿ ಪೂರೈಕೆಯಾಗುತ್ತಿದ್ದು ನೀರಿನಲ್ಲಿ ಅತಿಬೇಗ ಕರಗಿ ತಕ್ಷಣ ಪೋಷಕಾಂಶಗಳನ್ನು ಬಿಡುಗಡೆ ಮಾಡುವ ಸಣ್ಣ ಹರಳಿನ ಯೂರಿಯಾ ಗೊಬ್ಬರ ಹೆಚ್ಚು ಉಪಯುಕ್ತವೆಂಬ ತಪ್ಪು ಗ್ರಹಿಕೆಯನ್ನು ಕೃಷಿಕರು ಹೊಂದಿದ್ದಾರೆ ಎನ್ನುವ ತಜ್ಞರು ನಿಧಾನವಾಗಿ ಪೋಷಕಾಂಶಗಳನ್ನು ಬಿಡುಗಡೆ ಮಾಡುವ ದಪ್ಪ ಹರಳಿನ ಯೂರಿಯಾ ಹೆಚ್ಚು ಸೂಕ್ತವೆನ್ನುತ್ತಾರೆ. ಈ ಯೂರಿಯಾ ರಸಗೊಬ್ಬರ ತಗೊಳ್ತು ಅಂತ ಹೇಳಿದ್ರೆ ಯೂರಿಯಾದಲ್ಲಿ ಈ ದಪ್ಪ ಹರಳು ಮತ್ತು ಸಣ್ಣ ಹರಳು ಎರಡೂ ಬರ್ತದೆ. ಈ ಸಣ್ಣ ಹರಳು ಬಹಳ ಸುಲಭವಾಗಿ ನೀರಲ್ಲಿ ಕರಗ್ತದೆ, ಮತ್ತು ದಪ್ಪ ಹರಳು ಸ್ವಲ್ಪ ನಿಧಾನವಾಗಿ ಕರಗಿ ಬೆಳೆಗಳಿಗೆ ಸಿಗ್ತದೆ. ಇದು ದಪ್ಪ ಹರಳು ಮಾಡಿರೋಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಇದು ನಿಧಾನವಾಗಿ ಕರಗಿ ಆ ಒಂದು ಭೂಮಿಗೆ ಹಾಕಿರ್ತಕ್ಕಂಥ ಬೆಳೆಗೇನೆ ಆ ಬೇರಿನ ವಲಯದಲ್ಲಿ ಮುಖಾಂತರ ಬೆಳೆಗಳಿಗೆ ಸಿಗಲಿ ಅಂತ ಹೇಳಿಬಿಟ್ಟು. ಒಂದು ವೇಳೆ ಸಣ್ಣ ಹರಳು ಉಪಯೋಗಿಸಿದಾಗ ಏನಾಗ್ತದೆ, ಈ ವಿಶೇಷವಾಗಿ ಮರಳುಯುಕ್ತ ಭೂಮಿಯಲ್ಲಿ ಉಪಯೋಗಿಸಿದಾಗ ಅದು ಆ ಭೂಮಿಯಿಂದ ಬೇರೆ ಭೂಮಿಗೆ ಹೋಗುವಂಥ ಒಂದು ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ಒಂದು ನೀರಿನ ಒಂದು ಕಲ್ಮಶವನ್ನು ಆಗುವಂಥ ಸಾಧ್ಯತೆ ಇರುತ್ತೆ. ಹಲವಾರು ಕಡೆ ಕೇಳಿಬಂದ ಪ್ರಕಾರ ದಪ್ಪ ಈರುಳ್ಳಿ ಬೇಡ, ಚೆನ್ನಾಗಿಲ್ಲ, ಸಣ್ಣ ಈರುಳ್ಳಿನೇ ಬೇಕು ಅಂತ ಹೇಳ್ತಾರೆ. ಇದು ಒಂದು ತಪ್ಪು ಕಲ್ಪನೆ. ಯಾಕೆ ಅಂತ ಹೇಳಿದ್ರೆ ಯೂರಿಯಾ ಎರಡೂ ಒಂದೇ. ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ರಸಗೊಬ್ಬರವನ್ನು ತಯಾರಿಸಿ ಮಾರುಕಟ್ಟೆಗೆ ಬಿಡಬೇಕಾದ್ರೆ ತಯಾರಕರು ಅದನ್ನು ಆ ತಯಾರಿಕಾ ಹಂತದಲ್ಲಿ ಒಂದು ಏನು ಕೇಂದ್ರ ಸರ್ಕಾರದ ಒಂದು ಕಾನೂನು ಇದೆ, ರಸಗೊಬ್ಬರ ನಿಯಂತ್ರಣ ಆದೇಶ, ಆ ಕಾನೂನಿನ ಪ್ರಕಾರ ತಯಾರಿಸಿ ತಮ್ಮಲ್ಲಿರ್ತಕ್ಕಂಥ ಒಂದು ಸುಸಜ್ಜಿತ ಪ್ರಯೋಗಾಲಯದಿಂದ ಪರೀಕ್ಷೆ ಮಾಡಿ ಬಿಡುಗಡೆ ಮಾಡಿರ್ತಾರೆ. ಆದಾಗ್ಯೂ ರೈತರು ಆಗಾಗ ನಮ್ಮ ಒಂದು ಕಾರ್ಯಕ್ರಮಗಳಲ್ಲಿ ತೋರಿಸ್ತಿರ್ತಕ್ಕಂಥ ಈ ಒಂದು ಪರೀಕ್ಷೆಗಳಿಂದ ತಿಳಿದು ನೀವು ಅದನ್ನು ಉಪಯೋಗಿಸ್ಬೇಕು. ಈಗ ತಮಗೆ ಈ ದಪ್ಪ ಈರುಳ್ಳಿ ಮತ್ತು ಸಣ್ಣ ಈರುಳ್ಳಿ ಏನು ವ್ಯತ್ಯಾಸ ಇಲ್ಲ ಅಂತ ತೋರಿಸ್ತೀನಿ. ಈಗ ನೋಡಿ, ಈ ಸಣ್ಣ ಈರುಳ್ಳಿಯನ್ನೂ ಒಂದೇ ಬಣ್ಣ ಇದೆ, ದಪ್ಪ ಯೂರಿಯಾನೂ ಒಂದೇ ಬಣ್ಣ ಇದೆ. ಆದರೆ ಈ ಯೂರಿಯಾದಲ್ಲಿ ಈ ಸಣ್ಣ ಯೂರಿಯಾ ಏನಾಗ್ತದೆ, ಬೇಗ ಕರಗುತ್ತದೆ. ಈ ದಪ್ಪ ಯೂರಿಯಾ ಸ್ವಲ್ಪ ನಿಧಾನವಾಗಿ ಕರಗ್ತದೆ. ಇದನ್ನು ನಾವು ಈ ಪರೀಕ್ಷೆಯಿಂದನೇ ನೋಡ್ಕೊಳ್ಬೋದು. ಈ ನೀರಿನಲ್ಲಿ ಕರಗಿಸಿದಾಗ ಈ ದಪ್ಪ ಯೂರಿಯಾ ನಿಧಾನವಾಗಿ ಕರಗುತ್ತೆ, ಮತ್ತು ಸಣ್ಣ ಯೂರಿಯಾ ಬೇಗ ಕರಗಕ್ಕೆ ಪ್ರಾರಂಭ ಆಗುತ್ತದೆ. ಹಾಗಾಗಿ ರೈತ ಬಾಂಧವರು ಈ ಸಣ್ಣ ಯೂರಿಯಾ ಬೇಕು ಅಂತ ಹೇಳ್ತಾರೆ. ಆದರೆ ದಪ್ಪ ಯೂರಿಯಾನೇ ಒಳ್ಳೆಯದು. ಏಕೆ ಅಂತ ಹೇಳಿದ್ರೆ ಮರಳುಯುಕ್ತ ಭೂಮಿಯಲ್ಲಿ ಇಂಥ ಒಂದು ಯೂರಿಯಾನ ಬಳಕೆ ಮಾಡಿದಾಗ ಇದು ನೋಡಿ ನಿಧಾನವಾಗಿ ಕರಗಿ ಆ ಒಂದು ನಾವು ಏನು ಭೂಮಿಗೆ ಹಾಕಿರ್ತೀವಿ ಆ ನಮ್ಮ ಬೆಳೆಗಳಿಗೆ ಸಿಗ್ತದೆ. ಈ ಸಣ್ಣ ಯೂರಿಯಾ ಈ ಒಂದು ಮರಳುಯುಕ್ತ ಭೂಮಿಗೆ ಹಾಕಿದಾಗ ಭೂಮಿಯಿಂದ ಸೋರೋಗ್ಬಿಟ್ಟು ಆ ಒಂದು ಬೇರೆ ಹೊಲಗಳಿಗೆ ಹೋಗಿ ಮತ್ತು ಬೇರೆ ಒಂದು ಕೆರೆ ಕುಂಟೆಗಳು ಅಥವಾ ಜಲಾಶಯಗಳಿಗೆ ಸೇರಿ ಒಂದು ಸಾಧ್ಯತೆ ಇರ್ತದೆ. ಹಾಗಾಗಿ ರೈತ ಬಾಂಧವರು ಯಾವುದೇ ಕಾರಣಕ್ಕೂ ಈ ಒಂದು ದಪ್ಪ ಯೂರಿಯಾ ಸಿಗ್ತಿದ್ರೆ ಅದನ್ನು ಕೊಂಡ್ಕೊಳ್ಬೇಕಾಗ್ತದೆ. ಕೃಷಿಕರು ಯೂರಿಯಾ ಗೊಬ್ಬರ ಖರೀದಿಸುವ ಸಮಯದಲ್ಲಿ ಚೀಲದ ಹೊಲಿಗೆ, ಚೀಲದ ಮೇಲೆ ಮುದ್ರಿಸಲಾಗಿರುವ ಮಾಹಿತಿ ಹಾಗೂ ಸೂಕ್ತ ರಸೀದಿಯೊಂದಿಗೆ ಖರೀದಿಸುವುದು ಸೂಕ್ತ ಎನ್ನುವುದು ತಜ್ಞರ ಅಭಿಪ್ರಾಯ. ಈ ರಸಗೊಬ್ಬರ ಒಂದು ಯೂರಿಯಾವನ್ನು ಕೊಂಡ್ಕೊಳ್ಬೇಕಾದ್ರೆ ಈ ಯೂರಿಯಾದಲ್ಲಿ ಇರ್ತಕ್ಕಂಥ ಒಂದು ಚೀಲವನ್ನು ಪರೀಕ್ಷಿಸಿ ಮಾಡಿ ನೀವು ತೆಗೆದುಕೊಳ್ಬೇಕಾಗ್ತದೆ. ಮುಖ್ಯವಾಗಿ ಒಂದು ಯೂರಿಯಾ ಚೀಲವನ್ನು ಪರೀಕ್ಷಿಸಿ ಮಾಡಿದಾಗ ಅದು ಯಂತ್ರದಿಂದ ಹೊಲಿದಿರಬೇಕು, ಮತ್ತು ಚೀಲದ ಮೇಲೆ ರಸಗೊಬ್ಬರ ಅಂತಿರಬೇಕು, ಮತ್ತು ಯೂರಿಯಾ ರಸಗೊಬ್ಬರ ಅಂತ ಹಾಕಿರಬೇಕು, ಬ್ರ್ಯಾಂಡ್ ಹೆಸರು, ಮತ್ತು ಕನಿಷ್ಠ ಪೋಷಕಾಂಶಗಳ ಪ್ರಮಾಣ ಅಂದರೆ ಯೂರಿಯಾದಲ್ಲಿ ಶೇಕಡ 46 ಸಾರಜನಕ ಅಂತ ಹಾಕಿರಬೇಕು, ಮತ್ತು ತಯಾರಿಸಿದ ದಿನ ವರ್ಷ ಮತ್ತು ತಿಂಗಳು ಹಾಕಿರಬೇಕು, ತಯಾರಿಸಿದ ಹೆಸರು ಮತ್ತು ವಿಳಾಸ, ಮತ್ತು ಅದರಲ್ಲಿ ಮುಖ್ಯವಾಗಿ ಗರಿಷ್ಠ ಮಾರಾಟ ಬೆಲೆ ತೆರಿಗೆಗಳು ಸೇರಿಸಿ ಹಾಕಿರಬೇಕು. ಆ ಒಂದು ಚೀಲದ ಮೇಲೆ ಈ ಮಾಹಿತಿಗಳು ಇರೋದನ್ನು ಖಾತ್ರಿಪಡಿಸ್ಕೊಂಡು ತೆಗೆದುಕೊಳ್ಬೇಕು. ಒಂದು ವೇಳೆ ಈ ರೀತಿ ಏನಾದರೂ ಮಾಹಿತಿ, ತಪ್ಪು ಮಾಹಿತಿ ಅಥವಾ ಈ ಅಗತ್ಯ ಮಾಹಿತಿ ಹಾಕಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ತಾವು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಗಮನಕ್ಕೆ ತಂದರೆ ಅವರು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಿದ್ರೆ, ಇದ್ರ ಜೊತೆಗೆ ಮರೀದೇನೆ ರೈತ ಬಾಂಧವರು ಒಂದು ನಿರ್ದಿಷ್ಟ ನಮೂನೆ ಎಂಬಲ್ಲಿ ಒಂದು ರಸೀದಿನ ಕಡ್ಡಾಯವಾಗಿ ತೆಗೆದುಕೊಳ್ಬೇಕು. ಯಾಕೆಂದರೆ ನಾಳೆ ಯಾವುದೇ ಒಂದು ಗ್ರಾಹಕರ ವೇದಿಕೆ ಇದ್ರ ಬಗ್ಗೆ ಪರಿಹಾರಕ್ಕೆ ಹೋಗಬೇಕು ಅಂದರೆ ಒಂದು ನಿರ್ದಿಷ್ಟ ರೂಪದ ಮತ್ತು ಸಂಪೂರ್ಣವಾಗಿ ಅದರಲ್ಲಿ ಎಲ್ಲ ಮಾಹಿತಿಯನ್ನು ತುಂಬಿ ರೈತರಿಂದ ಒಂದು ರಸೀದಿ ಮಾತ್ರ ಮಾನ್ಯತೆ ಇರುತ್ತೆ ಗ್ರಾಹಕರ ವೇದಿಕೆಯಲ್ಲಿ. ಹಾಗಾಗಿ ರೈತ ಬಾಂಧವರು ದಯವಿಟ್ಟು ಈ ಒಂದು ರಸೀದಿಯನ್ನು ತೆಗೆದುಕೊಳ್ಬೇಕು, ಮತ್ತು ಯಾವುದೇ ಒಂದು ಸಮಸ್ಯೆಗಳಿದೆ ನಮ್ಮ ಹತ್ತಿರದ ಒಂದು ರೈತ ಸಂಪರ್ಕ ಕೇಂದ್ರನ
ಭೇಟಿ ಮಾಡಬೇಕಂತ ಕೋರುತ್ತೇವೆ. ಕೃಷಿಕರು ಹೆಚ್ಚು ಬಳಸುತ್ತಿರುವ ಗೊಬ್ಬರಗಳಲ್ಲಿ ಡಿಎಪಿ ಗೊಬ್ಬರವೂ ಸಹ ಒಂದು. ಸಾಮಾನ್ಯವಾಗಿ ಕಪ್ಪು ಬಣ್ಣದ ಡಿಎಪಿ ಗೊಬ್ಬರ ಹೆಚ್ಚು ಸೂಕ್ತವೆನ್ನುವ ತಪ್ಪು ಕಲ್ಪನೆ ಹಲವು ಕೃಷಿಕರಲ್ಲಿದ್ದು, ಬಣ್ಣಕ್ಕಿಂತ ಗುಣಮಟ್ಟ ಖಾತ್ರಿಪಡಿಸಿಕೊಂಡು ಗೊಬ್ಬರ ಖರೀದಿಸುವುದು ಸೂಕ್ತ ಎನ್ನುತ್ತಾರೆ ತಜ್ಞರು. ಬೆಳೆಗಳಿಗೆ ರಸಗೊಬ್ಬರಗಳನ್ನು ಕೊಡೋದನ್ನ ಒಂದು ಅನುಕೂಲವಾಗುತ್ತೆ ಅಂತ ತಿಳಿದ ಮೇಲೆ ರೈತರು ಬಳಕೆಗೆ ಪ್ರಾರಂಭ ಮಾಡಿದ ಮೇಲೆ ಹಲವಾರು ಸಂಸ್ಥೆಗಳು ತರಾವರಿ ರಸಗೊಬ್ಬರವನ್ನು ಮಾರುಕಟ್ಟೆಗೆ ತಂದರು. ಅದರಲ್ಲಿ ಡಿ ಎ ಪಿ ಕೂಡ ಸಹ ಒಂದು ಪ್ರಮುಖವಾದ ರಸಗೊಬ್ಬರ. ಈ ರಸಗೊಬ್ಬರನ ನಮ್ಮ ರಾಜ್ಯದಲ್ಲಿ ಸುಮಾರು 8 ಲಕ್ಷ ಟನ್ ಅಷ್ಟು ರಸಗೊಬ್ಬರಗಳ ಒಂದು ಡಿ ಎ ಪಿ ಗೊಬ್ಬರಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಈ ಡಿ ಎ ಪಿ ಗೊಬ್ಬರದಲ್ಲಿ ಹಲವಾರು ತಪ್ಪು ಕಲ್ಪನೆಗಳು ರೈತರಲ್ಲಿ ಮೂಡಿ ಬರ್ತಾ ಇದೆ. ಇದರಲ್ಲಿ ಪ್ರಮುಖವಾದು ಅಂತ ಹೇಳಿದ್ರೆ ಕಪ್ಪು ಡಿ ಎ ಪಿನೇ ಉತ್ತಮವಾದ ರಸಗೊಬ್ಬರ, ಬೇರೆ ಒಂದು ಬಣ್ಣದ ಒಂದು ಡಿ ಎ ಪಿ ರಸಗೊಬ್ಬರಗಳು ಉತ್ತಮವಾಗಿಲ್ಲ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಇದು ತಪ್ಪು ಭಾವನೆ. ಯಾಕೆ ಅಂತ ಹೇಳಿದ್ರೆ ಈ ಡಿ ಎ ಪಿ ರಸಗೊಬ್ಬರನೂ ತಯಾರಿಕೆ ಮಾಡೋ ಹಂತದಲ್ಲಿ ಮಾಡಿದ ಮೇಲೆ ಅದನ್ನು ಪರೀಕ್ಷೆಗೆ ಒಳಪಡಿಸಿ ತಯಾರಕರು ಮಾರುಕಟ್ಟೆಗೆ ಮಾಡ್ತಾರೆ. ಅದರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ಪ್ರಯೋಗಾಲಯ ಸಹ ಆಗಿಂದಾಗೆ ಈ ರಸಗೊಬ್ಬರಗಳನ್ನು ಪರೀಕ್ಷೆ ಮಾಡಿ ಗುಣಮಟ್ಟ ಇದೆಯಲ್ಲ ಅಂತ ಖಚಿತ ಮಾಡಿದ ಮೇಲೆ ಅದನ್ನು ರೈತರಿಗೆ ತಿಳುವಳಿಕೆ ಕೊಡ್ತಾ ಇರ್ತೀವಿ. ಆದರೂ ಸಹ ಒಂದು ತಪ್ಪು ತಿಳುವಳಿಕೆ ಏನಂದರೆ ಕಪ್ಪು ಡಿ ಎ ಪಿನೇ ಉತ್ತಮವಾದ್ದು, ಬೇರೆ ಬಣ್ಣದ ಡಿ ಎ ಪಿ ಉತ್ತಮವಾದಲ್ಲ ಅಂತ ತಿಳಿದು ಬರ್ತಾ ಇದೆ. ಇದು ತಪ್ಪು ಭಾವನೆ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ರಸಗೊಬ್ಬರ ತಯಾರಿಸಿದಾಗ ಅದರಲ್ಲಿರ್ತಕ್ಕಂಥ ಕೆಲವು ಅಂಶಗಳು ಮತ್ತು ಕೆಲವು ಕಲ್ಮಶಗಳ ಆಧಾರದ ಮೇಲೆ ಒಂದು ಡಿ ಎ ಪಿ ಗೊಬ್ಬರಕ್ಕೆ ಬಣ್ಣ ಬರ್ತದೆ. ಈ ಒಂದು ಡಿ ಎ ಪಿ ಗೊಬ್ಬರ ರೈತರಲ್ಲಿ ಹೆಚ್ಚು ಕಪ್ಪು ಬಣ್ಣ ಪ್ರಚಲಿತ, ಇದರಿಂದ ಕೆಲವಾರು ಸಂಸ್ಥೆಗಳು ಅದಕ್ಕೆ ಕಪ್ಪು ಬಣ್ಣವನ್ನೇ ಕಟ್ಟಿ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಆದರೆ ಈ ಡಿ ಎ ಪಿ ಗೊಬ್ಬರ ಸರಿಯಾಗಿದೆಯಲ್ಲ ಅಂತ ಕೆಲವು ಪರೀಕ್ಷೆಗಳನ್ನು ಮಾಡಿ ತಾವು ಸುಲಭವಾಗಿ ತಿಳಿಸ್ಕೋಬಹುದು. ಈ ಗುಣಮಟ್ಟವನ್ನು ಗುರುತಿಸುವ ಸರಳ ವಿಧಾನಗಳ ಕುರಿತು ಈಗಾಗಲೇ ಕೃಷಿ ಇಲಾಖೆ ಕೃಷಿಕರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ. ಆಗಿಂದಾಗೆ ನಮ್ಮ ಒಂದು ಕಾರ್ಯಕ್ರಮಗಳಲ್ಲಿ ಈಗ ಮತ್ತೆ ನಮ್ಮ ಇಲಾಖೆಯಿಂದ ತರಬೇತಿನೂ ಕೊಡ್ತಾ ಇರ್ತೀವಿ. ಉದಾಹರಣೆಗೆ ಈಗ ಕಪ್ಪು ಡಿ ಎ ಪಿ ತೆಗೆದುಕೊಳ್ತು ಅಂತ ಹೇಳಿದ್ರೆ ಕಪ್ಪು ಡಿ ಎ ಪಿಯಲ್ಲಿ ನಿಮಗೆ ಯಾವುದೇ ಒಂದು ಇತರೆ ಪದಾರ್ಥಗಳು, ಕಣ್ಣಿಗೆ ಕಾಣುವಂಥ ಇತರೆ ಪದಾರ್ಥಗಳು ಇರಬಾರ್ದು, ಮತ್ತು ಈ ಡಿ ಎ ಪಿ ಗೊಬ್ಬರ ಹೆಚ್ಚು ಪುಡಿಯಾಗಿರ್ಬಾರ್ದು ಹಾಗೂ ಹೆಚ್ಚು ತೇವಾಂಶ ಇರಬಾರ್ದು. ಈ ರೀತಿ ಇದು ಉತ್ತಮವಾದ ಗೊಬ್ಬರ ಇದೆ ನೋಡಿ, ಇದನ್ನು ಮುರಿದು ಕೂಡ ಉಗುರಿಂದ ಮುರಿಯೋದಿಲ್ಲ. ಈ ರೀತಿ ಒಂದು ಈ ಕಪ್ಪು ಬಣ್ಣದ ಡಿ ಎ ಪಿ, ಅದೇ ರೀತಿ ಈ ಒಂದು ಬೇರೆ ಬಂದು ಬಣ್ಣದ ಒಂದು ಅಂದರೆ ಈ ಕಂದು ಬಣ್ಣದ ಒಂದು ಡಿ ಎ ಪಿ ತೆಗೆದುಕೊಂಡ್ರೆ ಇದರಲ್ಲೂ ಕೂಡ ಯಾವುದೇ ನೀವು ವ್ಯತ್ಯಾಸ ಕಾಣೋದಿಲ್ಲ. ಇದೇ ರೀತಿ ಗಟ್ಟಿಯಾಗಿದೆ ಇದು, ಮತ್ತು ಯಾವುದೇ ಒಂದು ಕಲಬೆರಕೆ ಪದಾರ್ಥ ಇದರಲ್ಲಿ ಕಾಣ್ತಾ ಇಲ್ಲ. ಇದೇ ರೀತಿ ವಿವಿಧ ರೀತಿಯ ಬಣ್ಣದ ಡಿ ಎ ಪಿಗಳು ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇವೆಲ್ಲನೂ ಅಷ್ಟೇ ಉತ್ತಮವಾದ ಡಿ ಎ ಪಿ ರಸಗೊಬ್ಬರಗಳನ್ನೇ, ಯಾಕಂದರೆ ಇದನ್ನು ಪ್ರಯೋಗಾಲಯದಲ್ಲೂ ಸಹ ನಾವು ಪರೀಕ್ಷೆ ಮಾಡಿ ಕಂಡಾಗ ಇದು ಉತ್ತಮವಾದಂಥ ರಸಗೊಬ್ಬರಗಳು ಅಂತ ಕಂಡು ಬಂದಿದೆ. ಹಾಗಾಗಿ ಯಾವುದೇ ಒಂದು ಈ ಒಂದು ನಮ್ಮ ಡಿ ಎ ಪಿ ರಸಗೊಬ್ಬರದಲ್ಲಿ ಬೇರೆ ಬೇರೆ ಬಣ್ಣ ಬರೋದಕ್ಕೆ ಅದು ಉಪಯೋಗಿಸೋಂಥ ಒಂದು ಕಚ್ಚಾ ಪದಾರ್ಥಗಳು ತಯಾರಿಕಾ ಹಂತದಲ್ಲಿ ಆ ಒಂದು ಆಧಾರದ ಮೇಲೆ ಬಣ್ಣವನ್ನು ಪಡ್ಕೊಳ್ಳುತ್ತದೆ. ಎರಡನೇದು, ಹಲವಾರು ಸಂದರ್ಭಗಳಲ್ಲಿ ಕಪ್ಪು ಡಿ ಎ ಪಿ ಬೇಕು ಅಂತ ರೈತರು ಬಯಸೋದ್ರಿಂದ ತಯಾರಿಕಾ ಸಂಸ್ಥೆಯವರು ಆ ಡಿ ಎ ಪಿ ಗೊಬ್ಬರಕ್ಕೆ ಕಪ್ಪು ಬಣ್ಣವನ್ನು ಹಚ್ಚಿ ಅಥವಾ ಅದನ್ನು ಲೇಪಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಆದ್ದರಿಂದ ರೈತ ಬಾಂಧವರೇ, ಮಾರುಕಟ್ಟೆಯಲ್ಲಿ ಕಪ್ಪು ಬಣ್ಣ ಸಿಗದೆ ಬೇರೆ ಬೇರೆ ಬಣ್ಣದ ಡಿ ಎ ಪಿ ಗೊಬ್ಬರಗಳು ಸಿಗ್ತಾ ಇದ್ದರೆ ಅದೇ ಬಣ್ಣ ಬೇಕು ಅಂತ ಒಂದು ನಾವು ಬೆಳೆಗಳಿಗೆ ಉಪಯೋಗಿಸಿದ ಮುಂದೂಡದೆ ಯಾವ ಬಣ್ಣ ಸಿಗ್ತದೋ ಆ ಡಿ ಎ ಪಿ ಗೊಬ್ಬರವನ್ನು ಉಪಯೋಗಿಸಿ. ಒಂದು ವೇಳೆ ತಮಗೇನಾದರೂ ಅನುಮಾನ ಇದ್ದರೆ ಅದರ ಬಗ್ಗೆ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಸಂಪರ್ಕ ಮಾಡಿದ್ರೆ ಅವರು ಒಂದು ತುರ್ತು ಪರೀಕ್ಷೆ ಮಾಡಿ ಅದರಿಂದ ನಿಮಗೆ ಕಲಬೆರಕೆ ಆಗಿದೆಯೋ ಅಥವಾ ನಕಲಿ ಅಂತ ತಿಳಿಸ್ತಾರೆ. ಅಲ್ಲಿಗೂ ಸಮಸ್ಯೆ ಬಗೆಹರಿದಿದ್ರೆ ಅದನ್ನು ನಮ್ಮ ರಾಜ್ಯದಲ್ಲಿರತಕ್ಕಂಥ ಪ್ರಯೋಗಾಲಯಗಳು ಕಳಿಸಿ ನಿಖರವಾಗಿ ಅದರಲ್ಲಿರ್ತಕ್ಕಂಥ ಅಂಶಗಳು ತಿಳಿದು ಅದು ತಮಗೆ ಆ ಮಾಹಿತಿಯನ್ನು ಕೊಡ್ತಾರೆ. ನೀರಿನಲ್ಲಿ ಸಂಪೂರ್ಣವಾಗಿ ಕರಗುವ ರಸಗೊಬ್ಬರಗಳಲ್ಲಿ ನಕಲಿ ರಸಗೊಬ್ಬರಗಳನ್ನು ಗುರುತಿಸುವುದು ಸುಲಭವಾಗಿದ್ದು, ನೀರಿನಲ್ಲಿ ಸಂಪೂರ್ಣವಾಗಿ ಕರಗದ ರಸಗೊಬ್ಬರಗಳ ಗುಣಮಟ್ಟವನ್ನು ಬೇರೆ ವಿಧಾನಗಳಿಂದ ಕಂಡುಕೊಳ್ಳಬಹುದಾಗಿದೆ. ಸಾಮಾನ್ಯವಾಗಿ ಸಂಪೂರ್ಣವಾಗಿ ನೀರಿನಲ್ಲಿ ಕರಗುವಂಥ ರಸಗೊಬ್ಬರಗಳಂದರೆ ಯೂರಿಯಾ, ಅಮೋನಿಯಂ ಸಲ್ಫೇಟ್, ಅಮೋನಿಯಂ ಕ್ಲೋರೈಡ್, ಮ್ಯೂರೇಟ್ ಆಫ್ ಪೊಟ್ಯಾಶ್, ಜಿಂಕ್ ಸಲ್ಫೇಟ್, ಕಾಪರ್ ಸಲ್ಫೇಟ್, ಫೆರಸ್ ಸಲ್ಫೇಟ್, ಇಂಥ ಹಲವು ಮತ್ತು 100ಕ್ಕೆ 100ರಷ್ಟು ನೀರಿನಲ್ಲಿ ಕರಗುವಂಥ ರಸಗೊಬ್ಬರಗಳು ಇತ್ತೀಚೆಗೆ ಮಾರುಕಟ್ಟೆಗೆ ಬರ್ತಾ ಇದ್ದಾವೆ. ಇವು ಸಂಪೂರ್ಣವಾಗಿ ನೀರಿನಲ್ಲಿ ಕರಗ್ತವೆ. ಒಂದು ವೇಳೆ ಇಂತಹ ರಸಗೊಬ್ಬರಗಳು ಸಂಪೂರ್ಣವಾಗಿ ನೀರಿನಲ್ಲಿ ಕರಗದೇ ಇದ್ದರೆ ಅವು ಕಲಬೆರಕೆ ಅಂತ ಆಗಿದೆ ಅಂತ ತಿಳ್ಕೊಳ್ಬೇಕಾಗುತ್ತೆ. ಇನ್ನು ರೈತರು ಹೆಚ್ಚಿಗೆ ಉಪಯೋಗಿಸತಕ್ಕಂಥದ್ದು ಡಿ ಎ ಪಿ ಆಗಲಿ ಅಥವಾ 10, 26, 17, 17, 19, 19 ಈ ಹಲವಾರು ಇಂತಹ ಒಂದು 20, 20, 0, 13
ಇಂತಹ ರಸಗೊಬ್ಬರಗಳು ಸಂಪೂರ್ಣವಾಗಿ ನೀರಿನಲ್ಲಿ ಕರಗದಿಲ್ಲ ಇದಕ್ಕೆ ಕಾರಣ ಏನಪ್ಪ ಮುಖ್ಯವಾಗಿ ಅಂತ ಹೇಳಿದ್ರೆ ಇದರಲ್ಲಿ ಫಿಲ್ಲರ್ ಪದಾರ್ಥ ಉಪಯೋಗಿಸುತ್ತಾರೆ ಸಾಮಾನ್ಯವಾಗಿ ಈ ಜೇಡಿ ಮಣ್ಣು ಅಥವಾ ಜಿಪ್ಸಂ ಡೋಲಮೈಟ್ ಅಥವಾ ಸಣ್ಣ ನಯವಾದ ಮರಳನ್ನು ಫಿಲ್ಲರ್ ಪದಾರ್ಥವಾಗಿ ಉಪಯೋಗಿಸುತ್ತಾರೆ ಮತ್ತೆ ಹರಳು ಮಾಡೋದಕ್ಕೂ ಉಪಯೋಗಿಸುತ್ತಾರೆ ಈ ಕಾರಣದಿಂದ ಇಂತ ರಸಗೊಬ್ಬರಗಳನ್ನು ಕರಗಿಸಿದಾಗ ಇವು ಸಂಪೂರ್ಣವಾಗಿ ಕರಗೋದಿಲ್ಲ ಒಂದು ವೇಳೆ ಕರಗಿಸಿದಾಗ ಅಗತ್ಯಕ್ಕಿಂತ ಹೆಚ್ಚು ಫಿಲ್ಲರ್ ಪದಾರ್ಥ ಉಳಿದಿದೆ ಅಂತ ಹೇಳಿದ್ರೆ ನಮ್ಮ ಇಲಾಖೆ ಒಂದು ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಗಮನಕ್ಕೆ ತಂದರೆ ಅಂತ ಮಾದರಿಗಳನ್ನು ಆದ್ಯತೆ ಮೇರೆಗೆ ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳಿಸಿಕೊಟ್ಟು ಅದರಲ್ಲಿ ಇರತಕ್ಕಂಥ ಒಂದು ಪೋಷಕಾಂಶಗಳ ಬಗ್ಗೆ ತಿಳಿದು ತಮಗೆ ಈ ಮಾಹಿತಿಯನ್ನು ಕೊಡ್ತಾರೆ ಹಾಗಾಗಿ ತಾವು ಇದರ ಬಗ್ಗೆ ಹೆಚ್ಚು ಒಂದು ಮಾಹಿತಿ ಅಗತ್ಯವಿದ್ದಲ್ಲಿ ನಮ್ಮ ಹತ್ತಿರದ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಸಂಪರ್ಕಿಸಲು ಕೋರಲಾಗಿದೆ ಕೃಷಿಕರು ಕಡಿಮೆ ಬೆಲೆಯ ಭೌತಿಕ ಬೆಳವಣಿಗೆಗೆ ನೆರವಾಗಬಲ್ಲ ಯೂರಿಯಾ ಗೊಬ್ಬರಗಳ ಬಗ್ಗೆ ಹೆಚ್ಚಿನ ಒಲವು ತೋರುತ್ತಿದ್ದು ಇದಕ್ಕೆ ಬದಲಾಗಿ ಬೆಳೆಗಳಿಗೆ ಅವಶ್ಯಕವಾಗಿ ಬೇಕಾಗಿರುವ ಸಮಗ್ರ ಪೋಷಕಾಂಶಗಳ ಪೂರೈಕೆಗೆ ಹೆಚ್ಚಿನ ಒತ್ತು ನೀಡಬೇಕಾಗಿದೆ ರೈತ ಬಾಂಧವರೇ ಇತ್ತೀಚೆಗೆ ರಸಗೊಬ್ಬರಗಳ ಬೆಲೆ ಹೆಚ್ಚಾಗ್ತಿರೋದ್ರಿಂದ ರೈತ ಬಾಂಧವರು ಕಡಿಮೆ ಬೆಲೆ ಇರತಕ್ಕಂಥ ರಸಗೊಬ್ಬರ ಅಥವಾ ಯೂರಿಯಾನ ಹೆಚ್ಚು ಹೆಚ್ಚು ಉಪಯೋಗಿಸಲು ಪ್ರಾರಂಭ ಮಾಡಿದ್ದಾರೆ ಆದರೆ ಯೂರಿಯಾ ಕೇವಲ ಒಂದು ಬೆಳೆಗೆ ಬೇಕಾದಂಥ ಸಾರಜನಕವನ್ನು ಮಾತ್ರ ಒದಗಿಸುತ್ತದೆ ಆದರೆ ಬೆಳೆಗಳಿಗೆ ಅಗತ್ಯವಾದಂಥ 16 ಪೋಷಕಾಂಶ ಒದಗಿಸಬೇಕಾದರೆ ನಾವು ಯೂರಿಯಾ ಜೊತೆಗೆ ಬೇರೆ ಎಲ್ಲ ಪೋಷಕಾಂಶ ಒದಗಿಸಂಥ ರಸಗೊಬ್ಬರಗಳಾದಂಥ ಈ ಸಂಯುಕ್ತ ಗೊಬ್ಬರಗಳು ಲಘು ಪೋಷಕಾಂಶಗಳು ಇಂತಹ ರಸಗೊಬ್ಬರನ್ನು ಉಪಯೋಗಿಸಬೇಕಾಗ್ತದೆ ಈ ಬರೀ ಯೂರಿಯಾವನ್ನು ಉಪಯೋಗಿಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಬಹಳಷ್ಟು ಒಂದು ಬೆಳೆಯ ಒಂದು ಇಳುವರಿ ಮೇಲೆ ಪರಿಣಾಮ ಬೀಳುತ್ತದೆ ಮತ್ತು ಈ ಹೆಚ್ಚು ಹೆಚ್ಚು ಈ ಒಂದು ಕೀಟ ಮತ್ತು ರೋಗಗಳಿಗೆ ತುತ್ತಾಗಿ ಇಳುವರಿಯ ಮೇಲೆ ಪರಿಣಾಮ ಬೀಳಿ ರೈತರು ಆರ್ಥಿಕ ನಷ್ಟ ಅನುಭವಿಸಬೇಕಾಗ್ತದೆ ಯೂರಿಯಾ ಹೆಚ್ಚೆಚ್ಚು ಉಪಯೋಗಿಸೋದ್ರಿಂದ ಹೆಚ್ಚು ಹಸಿರು ಬಣ್ಣ ಕಾಣಬಹುದು ಅಥವಾ ಹೆಚ್ಚು ಭೌತಿಕವಾಗಿ ಬೆಳವಣಿಗೆ ಕಾಣಬಹುದು ಆದರೆ ಅದಕ್ಕೆ ಅಗತ್ಯವಾದಂಥ ಪೋಷಕಾಂಶಗಳು ಸಿಗದೆ ಈ ಒಂದು ಇಳುವರಿ ಮೇಲೆ ಪರಿಣಾಮ ಮಾಡಿ ಉತ್ಪಾದಕತೆ ಕಡಿಮೆಯಾಗಿ ಮತ್ತು ಆರ್ಥಿಕ ನಷ್ಟ ಅನುಭವಿಸ್ಬೇಕಾಗುತ್ತೆ ರೈತರು ಹಾಗಾಗಿ ರೈತರು ಈ ಬೆಳೆಗಳಿಗೆ ಅಗತ್ಯ ಇರೋದು 16 ಪೋಷಕಾಂಶ ಕೊಡಬೇಕಾದ್ರೆ ಯೂರಿಯಾ ಜೊತೆಗೆ ಹಲವಾರು ಸಂಯುಕ್ತ ಗೊಬ್ಬರಗಳಾದಂಥ ಡಿ ಎ ಪಿ ಆಗಲಿ 10-26 ಇಂಥ ರಸಗೊಬ್ಬರ ಉಪಯೋಗಿಸೋದ್ರಿಂದ ಎಲ್ಲ ಪೋಷಕಾಂಶಗಳು ಬೆಳೆಗೆ ಸಿಗೋದ್ರಿಂದ ಈ ಒಂದು ಉತ್ತಮವಾದ ಇಳುವರಿ ಪಡಿಬೋದು ಒಟ್ಟಾರೆ ಕೃಷಿಕರು ಆರ್ಥಿಕತೆ ಮತ್ತು ಇಳುವರಿ ಮೇಲೆ ತನ್ನದೇ ಪ್ರಭಾವ ಬೀರುತ್ತಿರುವ ರಸಗೊಬ್ಬರಗಳ ಖರೀದಿ ಹಾಗೂ ಬಳಕೆಯ ಮುನ್ನ ಜಾಗರೂಕತೆ ವಹಿಸಿದ್ದೇ ಆದರೆ ಮುಂಬರುವ ನಷ್ಟಗಳನ್ನು ತಪ್ಪಿಸಿಕೊಂಡು ಗುಣಮಟ್ಟದ ಇಳುವರಿಯನ್ನು ಪಡೆದು ಹೆಚ್ಚಿನ ಆದಾಯವನ್ನು ಗಳಿಸಿಕೊಳ್ಳಬಹುದಾಗಿದೆ ಹೆಚ್ಚು ಬೆಲೆಗಳನ್ನು ಕಡಿಮೆ ಮಾಡಿ ಆರ್ಥಿಕವಾಗಿ ಸದೃಢವಾಗಬೇಕಾದ ರೈತರು ಈ ಒಂದು ರಸಗೊಬ್ಬರ ಉಪಯೋಗಿಸುವ ಮುಂಚೆ ತಮ್ಮ ಮಣ್ಣನ್ನು ಪರೀಕ್ಷಿಸಿ ಮಾಡಿಸಿ ಉಪಯೋಗಿಸಬೇಕು ಈ ಮಣ್ಣು ಪರೀಕ್ಷೆ ಮಾಡೋದ್ರ ಅನುಕೂಲ ಏನಪ್ಪ ಆಗುತ್ತೆ ಅಂದರೆ ಮಣ್ಣಲ್ಲಿರತಕ್ಕಂಥ ಪೋಷಕಾಂಶಗಳು ಮತ್ತು ಅದರಲ್ಲಿ ಏನಾದರೂ ದೋಷಗಳಿತ್ತು ಅಂದರೆ ಗೊತ್ತಾಗ್ತದೆ ಈ ಒಂದು ಪರೀಕ್ಷೆ ಮಾಡೋದ್ರಿಂದ ಈಗಾಗಲೇ ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳು ಬಿಟ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಪೋಷಕಾಂಶಗಳು ಕೊಡೋಕ್ಕೆ ಸಾಧ್ಯವಾಗ್ತದೆ ಎರಡನೇದಾಗಿ ಈ ಒಂದು ಮಣ್ಣಿನ ಸುಧಾರಕಗಳನ್ನು ಉಪಯೋಗಿಸಿ ಮಣ್ಣಿನ ಒಂದು ದೋಷವನ್ನು ಸರಿಪಡಿಸೋದ್ರಿಂದ ನೀವು ಉತ್ತಮ ಒಂದು ಇಳುವರಿಯನ್ನು ಪಡೆಯಬಹುದು ಹೀಗಾಗಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರನ ಕೊಡಿ ಎರಡನೇದಾಗಿ ರಾಸಾಯನಿಕ ರೂಪ ಕೊಡೋದ್ರ ಜೊತೆಗೆ ಮಣ್ಣಿನ ಭೌತಿಕ ಗುಣನು ಚೆನ್ನಾಗಿದ್ದರೆ ಮಾತ್ರ ಅವು ತಮ್ಮಲ್ಲಿರ್ತಕ್ಕಂಥ ಜೈವಿಕ ಚಟುವಟಿಕೆಯಿಂದ ಆ ಒಂದು ಪೋಷಕಾಂಶಗಳು ಉಪಯೋಗಿಸೋದ್ರಿಂದ ಭೂಮಿಗೆ ಈ ಸಾವಯವ ಗೊಬ್ಬರಗಳು ಜೈವಿಕ ಗೊಬ್ಬರಗಳು ಮತ್ತು ಇವೆಲ್ಲ ಉಪಯೋಗಿಸೋದ್ರಿಂದ ನೀವು ಬೆಲೆಯಲ್ಲೂ ಸಾಕಷ್ಟು ಖರ್ಚಲ್ಲಿ ಕಡಿಮೆ ಮಾಡಿ ಉತ್ತಮ ಇಳುವರಿಯನ್ನು ಪಡಿಬೋದು ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕಾದರೆ ಒಂದು ಸಮಗ್ರ ಪೋಷಕಾಂಶಗಳ ಬಗ್ಗೆ ತಾವು ನಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರನ್ನು ಭೇಟಿ ಮಾಡಿದ್ರೆ ಹೆಚ್ಚಿನ ಒಂದು ಮಾಹಿತಿಯನ್ನು ಅವರು ಕೊಡ್ತಾರೆ ಗರ್ಭಧರಿಸಿದ ಹಸುಗಳನ್ನು ನಾವು ಎಷ್ಟು ಜಾಗರೂಕತೆಯಿಂದ ನೋಡಿಕೊಂಡು ಅದಕ್ಕೆ ಬೇಕಾಗುವ ಪೌಷ್ಟಿಕ ಆಹಾರವನ್ನು ಒದಗಿಸುತ್ತೇವೆಯೇ ಹಾಗೆಯೇ ಕರು ಹಾಕಿದ ನಂತರ ತಾಯಿ ಹಸುವಿನ ಆರೈಕೆ ಬಗ್ಗೆಯೂ ನಾವು ಹೆಚ್ಚು ಗಮನ ಹರಿಸಬೇಕಾಗುತ್ತದೆ ಹಸು ಕರು ಹಾಕಿದ ನಂತರ ಸತ್ತೆ ಬೀಳುವ ತನಕ ತಾಯಿ ಹಸುವಿಗೆ
ಆಹಾರ ನೀಡಬಾರದು ಎಂಬ ಮೂಢನಂಬಿಕೆ ನಮ್ಮ ಗೋಪಾಲಕರಲ್ಲಿ ಇದ್ದು ಇದು ತಪ್ಪು ಎನ್ನುತ್ತಾರೆ ವಿಜ್ಞಾನಿಗಳು. ಯಾಕೆಂತಂದ್ರೆ ಹೆರಿಗೆ ಸಮಯದಲ್ಲಿ ಪ್ರಸವದ ಸಮಯದಲ್ಲಿ ಹಸು ನಿಶಕ್ತಿಯಿಂದ ಇರುತ್ತೆ. ಆ ಪ್ರಸವ ಅನ್ನತಕ್ಕಂಥ ಶಾರೀರಿಕ ಕ್ರಿಯೆಗೆ ಅತೀವವಾದ ಶಕ್ತಿಯ ಅಗತ್ಯ ಇದೆ. ಶಕ್ತಿನೆಲ್ಲ ಕಳ್ಕೊಂಡು ಭಾರಿ ನಿತ್ರಾಣವಾಗಿರುತ್ತೆ ಹಸು. ಹಸು ಕರು ಹಾಕಿದ ತಕ್ಷಣ ಅದಕ್ಕೆ ವಿಶೇಷವಾದ ಒಂದು ಆರೈಕೆ ಮಾಡಬೇಕು. ಈ ಭೂಸ ಏನಿದೆ, ಭೂಸವನ್ನು ಕಲಸಿ ಸ್ವಲ್ಪ ಬೆಲ್ಲವನ್ನು ಅದಕ್ಕೆ ಮಿಶ್ರಣ ಮಾಡಿ ಕೊಬ್ಬರಿಯನ್ನು ತುರಿದು ಕೆಲವು ಜನ ಎಲ್ಲ ಒಂದು ಮಿಶ್ರಣವನ್ನು ಮಾಡಿಕೊಡ್ತಾರೆ. ಈ ಥರ ಮಾಡಿರೋದ್ರಿಂದ ಈ ಪ್ರಸವದ ಸಮಯದಲ್ಲಿ ನಿಶಕ್ತಿಗೇನು ಒಳಗಾಗಿರುತ್ತೆ ಹಸು, ಆಹಾರವನ್ನು ಸೇವಿಸಿ ಒಂದು ರೀತಿಯ ಶಕ್ತಿ, ವಿಶೇಷವಾದ ಶಕ್ತಿ ಬಂದು ತದನಂತರ ನಡೆಯತಕ್ಕಂಥ ಶಾರೀರಿಕ ಕ್ರಿಯೆಗಳಿಗೆ ತುಂಬ ಸಹಾಯ ಆಗುತ್ತೆ. ಅಂದರೆ ಕಸ ಬೀಳಲಿಕ್ಕೂ ಸಹಾಯ ಆಗುತ್ತೆ, ಕೆಚ್ಚಲಲ್ಲಿ ಹಾಲು ಶೇಖರಣೆಗೆ ಸಹಾಯ ಆಗುತ್ತೆ. ಈ ಕಾರಣದಿಂದಾಗಿ ರೈತ ಬಾಂಧವರು ಹಸು ಕರು ಹಾಕಿದ ಕಸ ಬೀಳೋವರೆಗೂ ದಯವಿಟ್ಟು ಕಾಯೋದು ಬೇಡ. ಕಸ ಬೀಳದೆ ಅದೇ ಬೇರೆ ಶಾರೀರಿಕ ಕ್ರಿಯೆ, ಕರು ಹಾಕಿದ ತಕ್ಷಣ ವಿಶೇಷವಾದಂಥ ಆಹಾರದ ಒಂದು ಆರೈಕೆ ಮಾಡಿದ್ರೆ ಅತ್ಯುತ್ತಮವಾದದ್ದು. ಗರ್ಭಧರಿಸಿದ ಹಸುಗಳನ್ನು ನಾವು ಎಷ್ಟು ಜಾಗರೂಕತೆಯಿಂದ ನೋಡಿಕೊಂಡು ಅದಕ್ಕೆ ಬೇಕಾಗುವ ಪೌಷ್ಟಿಕ ಆಹಾರವನ್ನು ಒದಗಿಸುತ್ತೇವೆಯೋ ಹಾಗೆಯೇ ಕರು ಹಾಕಿದ ನಂತರ ತಾಯಿ ಹಸು ಹಾಗೂ ಕರುವಿನ ಆರೈಕೆ ಬಗ್ಗೆಯೂ ನಾವು ಹೆಚ್ಚು ಗಮನ ಹರಿಸಬೇಕಾಗುತ್ತದೆ. ಹಸು ಕರು ಹಾಕಿದ ನಂತರ ಸತ್ತೆ ಬೀಳುವ ತನಕ ಗಿಣ್ಣು ಹಾಲು ಕುಡಿಸಬಾರದು ಎಂಬ ಮೂಢನಂಬಿಕೆ ನಮ್ಮ ಗೋಪಾಲಕರಲ್ಲಿ ಇದ್ದು ಇದು ತಪ್ಪು ಎನ್ನುತ್ತಾರೆ ವಿಜ್ಞಾನಿಗಳು. ಇದೊಂದು ಅವೈಜ್ಞಾನಿಕ ಒಂದು ನಂಬಿಕೆ, ದೊಡ್ಡ ಮೂಢನಂಬಿಕೆ ಗ್ರಾಮಾಂತರ ಪ್ರದೇಶದಲ್ಲಿ. ಯಾಕೆಂತಂದರೆ ಕರು ಹಾಕಿದ ಮೇಲೆ ಗರ್ಭಾಶಯದಲ್ಲಿ ಇರತಕ್ಕಂಥ ಕಸ ಶಾರೀರಿಕ ಕ್ರಿಯೆಯಿಂದ ತಾನಾಗಿ ತಾನು ಆಚೆ ಬರಬೇಕು ಅಂತಂದರೆ ಸಾಮಾನ್ಯವಾಗಿ 8-12 ಗಂಟೆಗಳ ಅವಧಿ ಇರುತ್ತೆ. ಈ 8-12 ಗಂಟೆಗಳವರೆಗೆ ನಾವು ಕಾದಿದ್ದೇ ಆದರೆ ಕರುವಿಗೆ ಹಾಲಿಂದ ವಂಚನೆಯಾಗುತ್ತೆ ಅನ್ನೋದಕ್ಕಂಥ ಅಂಶ ಮರಿಬಾರ್ದು. ಯಾಕೆಂತಂದರೆ ಹುಟ್ಟಿದ ಕರು, ಅದರ ಕರುಳನ್ನು ನಾವು ಒಂದು ಪರಿಶೀಲಿಸಿದಾಗ ಈ ಕರುಳಲ್ಲಿ ವಿಶೇಷ ರಂಧ್ರಗಳಿರುತ್ತೆ. ಈ ಕರುಳಲ್ಲಿ ಇರತಕ್ಕಂಥ ವಿಶೇಷ ರಂಧ್ರಗಳು ಕರು ಹುಟ್ಟಿದ ತಕ್ಷಣ ತಾಯಿಯಿಂದ ನಾವು ಹಾಲನ್ನು ಕುಡಿಸಿದಾಗ ಹಾಲಲ್ಲಿ ಇರತಕ್ಕಂಥ ರೋಗ ನಿರೋಧಕ ಶಕ್ತಿಗಳೇನಿರುತ್ತೆ, ಈ ಶಕ್ತಿಗಳು ಸರಾಗವಾಗಿ ಈ ರಂಧ್ರಗಳ ಮೂಲಕ ಹೊಕ್ಕಿ ರಕ್ತವನ್ನು ಸೇರಿ ಕರುವಿಗೆ ಕಾಯಿಲೆಯನ್ನು ತಡೆಗಟ್ಟತಕ್ಕಂತಹ ಒಂದು ವಿಶೇಷವಾದ ಶಕ್ತಿಯನ್ನು ಕೊಡುತ್ತೆ. ನಾವೇನಾದರೂ ಕಸ ಬೀಳಲಿಲ್ಲ ಅಂತ ಯೋಚನೆ ಮಾಡ್ತಾ ಅದು ಬೀಳೋವರೆಗೂ ಹಾಲೇ ಕುಡಿಸಲಿಲ್ಲ ಅಂತಂದರೆ ಕ್ರಮೇಣವಾಗಿ ಈ ರೋಗ ನಿರೋಧಕ ಶಕ್ತಿಗಳನ್ನು ಹೀರಿಕೊಂಡಿರತಕ್ಕಂಥ ರಂಧ್ರಗಳು ಕ್ರಮೇಣವಾಗಿ ಚಿಕ್ಕದಾಗುತ್ತಾ ಬಂದು ಕರು ಹಾಕಿದ ಒಂದು 6 ಗಂಟೆಗಳ ಅವಧಿಯ ನಂತರ ಇದು ಯಾವುದೇ ಒಂದು ಶಕ್ತಿ ಕರುಗಳ ದೇಹವನ್ನು ಸೇರ್ಕೊಳ್ಳೋದಿಲ್ಲ. ಇದರ ಬಗ್ಗೆ ವಿಶೇಷವಾಗಿ ಗಮನ ಹರಿಸ್ಬೇಕು ಗೋಪಾಲಕರು. ಆದ್ದರಿಂದ ಕರು ಹಾಕಿದ ತಕ್ಷಣವೇ, ಈಗ ಸ್ವಾಭಾವಿಕವಾಗಿ ಕರು ಹಾಕಿದ 2-3 ನಿಮಿಷದಲ್ಲಿ ಕರು ನಿಂತ್ಕೊಂಡ್ಬಿಡುತ್ತೆ, ಅಷ್ಟೊಂದು ಚೈತನ್ಯ ಇದೆ. ಯಾವುದೇ ಕಾರಣಕ್ಕೂ ಕಸ ಬೀಳೋವರೆಗೂ ಗಿಣ್ಣಾಲು ಕೊಡದೇ ಇಡಬೇಡಿ, ಇದೊಂದು ಮೂಢನಂಬಿಕೆ.